हेलो वेलकम बैक नेन्ने व्लॉग ना नोडिद्री ಈಗ ಕಂಟಿನ್ಯೂ ಮಾಡ್ತಾ ಇದೀನಿ ಎರಡನೇ ವ್ಲಾಗ್ ನೆನ್ನೆ ಮಂಚಿ ಸರ್ ಗೆ ನಿಲ್ಲಿಸಿದ್ದೆ ಇವತ್ತು ಮುಂದುವರಿಸೋಣ ಏನೆಲ್ಲ ಸಿಗುತ್ತೆ ಅಂತ ಸರ್ಪ್ರೈಸ್ ಏನು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಲ್ವಾ ಬನ್ನಿ ಸರ್ಪ್ರೈಸ್ ರಿವೀಲ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಸ್ವಲ್ಪ ಹಿಂತಿರುಗಿ ನೋಡಿದ್ರೆ ನಮ್ಮ ಅಜ್ಜಿಯ ಕಾಲದಲ್ಲಿ ಬೇಡ ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿದ ಆ ಸಂದರ್ಭದಲ್ಲಿ ಒಂದು 25-30 ವರ್ಷದ ಹಿಂದೆ ಈ ಥೈರಾಯ್ಡ್ ಬಿಪಿ ಶುಗರ್ हार्ट अटैक्स हार्ट रिलेटेड प्रॉब्लम्स ब्लॉकेजेस ಇದೆಲ್ಲ ಎಷ್ಟು ಅಪರೂಪವಾಗಿತ್ತು ಅಲ್ವಾ ಎಲ್ಲೋ ಯಾರೋ ಒಬ್ರು हार्ट अटैक ಆಗಿ ತೀರ್ಕೊಂಡ್ರು ಅಂತ ಹೇಳ್ತಾ ಇದ್ವಿ ಆದ್ರೆ ಈಗ 25 ವರ್ಷದ ಮಕ್ಕಳಿಗೂ ಕೂಡ ಬರ್ತಾ ಇದೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಕೂಡ हार्ट अटैक ಆಗಿದೆ ಅಂತ ಹೇಳುವಾಗ ನಮಗೆ ಶಾಕ್ ಅನ್ಸುತ್ತೆ ಇದಕ್ಕೆಲ್ಲ ಕಾರಣ ಏನು ಏನಾಗ್ತಾ ಇದೆ ಎಷ್ಟು ವ್ಯತ್ಯಾಸ ಆಗೋಗಿದೆ ನಮ್ಮ ಪ್ರಕೃತಿಯಲ್ಲಿ ಪ್ರಕೃತಿಯದ ದೇಹ ಪ್ರಕೃತಿಯಲ್ಲಿ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿ उत्तर नाने हेळ्तीनि एष्टो पौष्टिकांशगळ कोरतेयिंद नमगे ई कायलेगळु बर्तिदे अष्टे अल्ल केमिकल भरित अंद्रे एष्टु कलुषितवाद आहार सेवनेयिंद कूड ई एल्ल कायलेगे नावु तुत्ताग्ता इद्दीवि इदक्केल्ल परिहार एनु हागाद्रे नानु नीवु केळबहुदु इदक्केल्ल परिहार एनु अंद्रे नम्म अडुगे मनेयल्ले इदक्के परिहार इदे हौदु अमृत अल्ले इदे नावु याव रीति नावु अडुगे मनेयन्न बळस्कोबेकु अन्नोदन्न मोदलु निर्धार माडबेकु ನಾವು ಪ್ರತಿನಿತ್ಯ ಬಳಸೋ ಎಷ್ಟೋ ಆಹಾರ ವಿಷ ಅನ್ಸ್ತಾ ಇದೆ ಇವಾಗ ಅದೆಲ್ಲದೂ ಮನೆ ಒಡತಿಯ ಕೈಯಲ್ಲಿದೆ ಮೊದಲಿಗೆ ಅಡುಗೆ ಮನೆಯಲ್ಲಿರೋ ಆಹಾರಗಳನ್ನ ಬದಲಾಯಿಸಬೇಕು ಪ್ರಕೃತಿಗೆ ಹತ್ತಿರವಾಗಿರುವಂತ ನೈಸರ್ಗಿಕವಾಗಿ ಬೆಳೆದಿರುವಂತ ಕೆಮಿಕಲ್ ಮುಕ್ತವಾಗಿರುವಂತ ಆ ದಿನಸಿಗಳನ್ನ ತಂದು ಅಡುಗೆ ಮಾಡಕ್ಕೆ ಶುರು ಮಾಡಬೇಕು ಅದರಲ್ಲಿ ನ್ಯಾಚುರಲ್ ಆಗಿರೋ ನ್ಯೂಟ್ರಿಷನ್ಸ್ ಇದೆಯಾ ಅಂತ ನಾವು ತಿಳ್ಕೋಬೇಕು प्रोसेस ಮಾಡೋಕೆ ಎಷ್ಟೆಲ್ಲ ಕೆಮಿಕಲ್ಸ್ ನ ಯೂಸ್ ಮಾಡಿರ್ತಾರೆ ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡಿರ್ತಾರೆ ಕಲರ್ಸ್ ನ ಬೆರೆಸಿರ್ತಾರೆ ಕೆಮಿಕಲ್ ಆಡ್ ಮಾಡಿರ್ತಾರೆ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅದಕ್ಕೆ ಹೇಳೋದು ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅಂತ ಇಷ್ಟೆಲ್ಲ ಕಲುಷಿತವಾಗಿರೋದನ್ನ ತಿಂದ್ರೆ ಕಾಯಿಲೆಗಳು ಬರದೇ ಇರುತ್ತಾ ಸ್ಮಾರ್ಟ್ ಫೋನ್ ನಿಮ್ಮ ಕೈಲೇ ಇರುತ್ತೆ ಯಾವ ರೀತಿ ಬಳಸಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ ಅರಿತು ಜಾಣರಾಗಿ ತಿಳಿದುಕೊಂಡು ಕೊಳ್ಳುವವರಾಗಿ ಸೋ ಒಂದು ಒಳ್ಳೆ ಸರ್ಪ್ರೈಸ್ ಇದೆ ಒಳ್ಳೆ ಸುದ್ದಿ ಇದೆ ಅಂತ ಹೇಳಿದ್ನಲ್ಲ ಹೌದು ಶಬರೀಸ್ ಗಾಣದ ಎಣ್ಣೆ ನಮ್ಮ ಚಳ್ಕೆರೆಯಿಂದ ಬರ್ತಾ ಇರೋ ಗಾಣದ ಎಣ್ಣೆ ವೀಣಾ ಮೇಡಮ್ ಹಾಗೆ ರವಿ ಸರ್ ಬರ್ತಾ ಇರೋರು ನಿಮ್ಮೆಲ್ಲರಿಗೂ ಒಂದು ಸ್ಪರ್ಧೆನ ಇಟ್ಟಿದ್ದಾರೆ ಸ್ಪರ್ಧೆಗೆ ಬಹುಮಾನ ಇರಲೇಬೇಕಲ್ವಾ ಹೌದು ಸ್ಪರ್ಧೆಗೆ ಬಹುಮಾನ 2000 ರೂಪಾಯಿ ಬೆಲೆ ಬಾಳುವಂತ ಸೀರೆ ಇದೆ ಆ ಸೀರೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಒಂದು A4 ಸೈಜ್ ಶೀಟ್ ನ ಅರ್ಧ ಭಾಗದಲ್ಲಿ ನಿಮ್ಮ ಹೆಸರು ಊರು ಫೋನ್ ನಂಬರ್ ಅಡ್ರೆಸ್ ನ ಬರೆದ್ಬಿಡಿ ಬರೆದ್ಬಿಟ್ಟು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಗಾಣದ ಎಣ್ಣೆನ ಯಾಕೆ ಬಳಸಬೇಕು ಅನ್ನೋದಕ್ಕೆ ಒಂದು 6 ಪಾಯಿಂಟ್ ನ ಮಿನಿಮಮ್ 6 ಪಾಯಿಂಟ್ ನ ಬರಿಬೇಕು ಹಾಗೆ ಅದರ ಹಿಂಭಾಗದಲ್ಲಿ ಗಾಯೂಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಯಾಕೆ ಇಷ್ಟ ನಿಮಗೆ ಏನು ಉಪಯೋಗ ಆಗಿದೆ ಅದರಲ್ಲಿ ಹಾಗೆ ನನ್ನಿಂದ ಇನ್ನು ಏನೆಲ್ಲ ನಿರೀಕ್ಷೆ ಮಾಡ್ತೀರಾ ಅನ್ನೋದರ ಬಗ್ಗೆ ಒಂದು 10 ಪಾಯಿಂಟ್ ಬರೆದ್ರೆ ಸಾಕು ಈ ಫಂಕ್ಷನ್ ಅಲ್ಲಿ ಶಬರೀಸ್ ಗಾಣದ ಎಣ್ಣೆಯ ಸ್ಟಾಲ್ ಅಲ್ಲಿ ಒಂದು ಬಾಕ್ಸ್ ನ ಇಟ್ಟಿರ್ತಾರೆ ಓಕೆನಾ ನೀವು ಬರೆದಿರುವಂತ ಉತ್ತರದ ಆ A4 ಸೈಜ್ ಶೀಟ್ ನ ಆ ಬಾಕ್ಸ್ ಅಲ್ಲಿ ನೀವು ಹಾಕಬೇಕಾಗುತ್ತೆ ಸೋ ಅವತ್ತು ಸಂಜೆ ಕಾರ್ಯಕ್ರಮ ಮುಕ್ತಾಯ ಆಗೋ ಸಮಯದಲ್ಲಿ ಅದರಲ್ಲಿ ಲಕ್ಕಿ ಡಿಪ್ ಮಾಡ್ತೀವಿ ಯಾವ ಚೀಟಿ ಕೈಗೆ ಬರುತ್ತೋ ಅದರಲ್ಲಿ ಗಾಣದ ಎಣ್ಣೆ ಬಗ್ಗೆ ಸರಿಯಾಗಿ ಅವರು 6 ಪಾಯಿಂಟ್ಸ್ ಗಳನ್ನು ಬರೆದಿದ್ರೆ ಅದು ಅವರಿಗೆ ಆ ಲಕ್ಕಿ ಬಹುಮಾನ ಕೂಡ ಸಿಗ್ತಾ ಇದೆ ಅಕಸ್ಮಾತ್ ಆ ಉತ್ತರ ಸರಿ ಇಲ್ಲ ಅಂದ್ರೆ ಇನ್ನೊಂದು ಚೀಟಿನ ತೆಗಿತೀವಿ ಆ ವಿಜೇತರಿಗೆ ಆ ಬಹುಮಾನ ಸಿಗುತ್ತೆ ಸೋ ಈ ಸಲದ ದಾವಣಗೆರೆಯ ಗಾಯೂಸ್ ಗ್ಲಿಟ್ಸ್ ಆರ್ಗಾನಿಕ್ ಮೇಳದ ಬಹುಮಾನ ವಿಜೇತರು ಅವರಾಗಿರ್ತಾರೆ ಅವರಲ್ಲೇ ಇದ್ರೆ ನನ್ನ ಕೈಯಾರೆ ನಾನು ಆ ಬಹುಮಾನನ ಕೊಡಕ್ಕೆ ಇಷ್ಟಪಡ್ತೀನಿ ನೀವು ಆದ್ರೆ ಅವರ ಮನೆಗೆ ಹೋಗಿದ್ರೆ ಇಂಡಿಯನ್ ಪೋಸ್ಟ್ ಮೂಲಕ ನಿಮ್ಮ ಮನೆ ತಲುಪಿಸೋ ಪ್ರಯತ್ನ ನಾವು ಮಾಡ್ತೀವಿ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಆಲ್ರೆಡಿ ಗೊತ್ತಾಯ್ತು ಚಳ್ಕೆರೆಯಿಂದ ರವಿ ಸರ್ ವೀಣಾ ಮೇಡಮ್ ಹಾಗೆ ಶಬರೀಸ್ ಗಾಣದ ಎಣ್ಣೆನ ತಗೊಂಡು ಬರ್ತಾ ಇದ್ದಾರೆ ಸ್ಟಾಲ್ ಅಲ್ಲಿ ಇರ್ತಾರೆ ಅವತ್ತು ನಿಮ್ಮ ಸಂದೇಹಗಳನ್ನು ಪರಿಹಾರ ಮಾಡ್ಕೊಳ್ಳಿ ಯಾರು ಪ್ರಶ್ನೆಗಳಿಂದ ಈಗಳಿದ್ರೆ ಕೇಳಿ ತಿಳ್ಕೊಳ್ಳಿ ಹಾಗೆ ಗಾಣದ ಎಣ್ಣೆ ಕೂಡ ಸಿಗುತ್ತೆ ಎಣ್ಣೆಯಲ್ಲಿ ಯಾವೆಲ್ಲ ಎಣ್ಣೆಗಳನ್ನು ರವಿ ಸರ್ ತರ್ತಾ ಇದ್ದಾರೆ ಅಂದ್ರೆ ಚೇತನ ಅವರ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಹಾಗೆ ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಅಲ್ಲೇ ನಮಗೆ ದೀಪಕ್ಕೆ ಹಾಕೋ ದೀಪಂ ಆಯಿಲ್ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಎಳ್ಳೆಣ್ಣೆ ಸಿಸೆಮೆ ಆಯಿಲ್ ಸ್ಯಾಫ್ಲವರ್ ಕುಸುಬೆ ಎಣ್ಣೆ ಈಗ ಹೊಸದಾಗಿ ಕೋಲ್ಡ್ ಪ್ರೆಸ್ಡ್ ಸೂರ್ಯಕಾಂತಿ ಎಣ್ಣೆ ಕೂಡ ನಿಮಗೆ ಸಿಗುತ್ತೆ ಹಾಗೆ ಎಲ್ಲದರ ರಾಜ ಮಹಾರಾಜ ಕೋಲ್ಡ್ ಪ್ರೆಸ್ಡ್ ಶೇಂಗಾ ಎಣ್ಣೆ ಅದು ಕೂಡ ಸಿಗುತ್ತೆ ನಿಮಗೆ ಇಷ್ಟು ವೆರೈಟಿಯ ಎಣ್ಣೆನ ತಗೊಂಡು ಶಬರೀಸ್ ಆಯಿಲ್ ಮಿಲ್ಲಿಂದ ಬರ್ತಾ ಇದ್ದಾರೆ ಸೋ ಆ ಸ್ಟಾಲ್ ನು ವಿಸಿಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ನಾಗಲಕ್ಷ್ಮಿ ಅವರು ಬರ್ತಾ ಇದ್ದಾರೆ ನಾಗಲಕ್ಷ್ಮಿ ಅವರ ಹತ್ರ ನಿಮಗೆ ಇಡ್ಲಿ ಪುಡಿ, ಇಡ್ಲಿಗೆ ಹಾಕುವಂತ ಪುಡಿ, ಇಡ್ಲಿ ಮೇಲೆ ಹಾಕೊಂಡು ತುಪ್ಪ ಹಾಕೊಂಡು ತಿನ್ನೋ ಪುಡಿ, ದೋಸೆಗೆ ಬಳಸುವಂತ ಪುಡಿ, ಹಾಗೆ ಬೆಳ್ಳುಳ್ಳಿ ಖಾರದ ಪುಡಿ, ನಿಂಬೆಕಾಯಿ ಉಪ್ಪಿನಕಾಯಿ, ಆವಕಾಯಿ ಅಂದ್ರೆ ಆಂಧ್ರ ಮಾವಿನಕಾಯಿ ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಸ್ವೀಟ್ ಜಿಂಜರ್ ಶುಂಠಿಯ ಸಿಹಿಯಾದ ಉಪ್ಪಿನಕಾಯಿ, ಹಸಿಮೆಣಸಿನಕಾಯಿ ಉಪ್ಪಿನಕಾಯಿ, ಟೊಮ್ಯಾಟೊ ಉಪ್ಪಿನಕಾಯಿ, ಹಾಗೆ ಲಾಸ್ಟ್ಲಿ ಗೋಂಗೂರ ಪಿಕಲ್, ಗೋಂಗೂರ ಉಪ್ಪಿನಕಾಯಿ ಕೂಡ ಸಿಗುತ್ತೆ. ಸೊ ನಮ್ಮ ನಾಗಲಕ್ಷ್ಮಿ ಅವರು ಉಪ್ಪಿನಕಾಯಿ ಅಂಗಡಿನೇ ತೆರೆದಿರ್ತಾರೆ. ಸೊ ಮಿಸ್ ಮಾಡದೆ ಕೊಂಡ್ಕೊಳ್ಳಿ. ನೀಲಿ ಕಲಾ ಬರ್ತಾ ಇದ್ರೆ, ನೀಲಿ ಕಲಾ ಬಂದ ಮೇಲೆ ಅಲ್ಲಿ ಮಣ್ಣಿನ ಪ್ರಪಂಚ ತೆರ್ಕೊಳ್ಳುತ್ತೆ. ಮಣ್ಣಿನ ಒಡವೆಗಳ ಒಡತಿ ನೀಲಿ ಕಲಾ, ಎಲ್ಲಾ ರೀತಿಯ ಮಣ್ಣಿನ ನಾಗರ, ರುದ್ರಾಕ್ಷಿ ಮಾಲೆ, ದೊಡ್ಡ ದೊಡ್ಡ ಸರಗಳು, ಪುಟ್ಟ ಪುಟ್ಟ ಓಲೆಗಳು, ಏನ್ ಬೇಕು ಈಗಂತೂ ಸೊಂಟದ ಪಟ್ಟಿಯಿಂದ ಹಿಡಿದು ಎಲ್ಲ ಮಾಡ್ಬಿಟ್ಟಿದ್ದಾರೆ ಮಣ್ಣಿಂದು. ಬ್ಯೂಟಿಫುಲ್ ಕಲೆಕ್ಷನ್ ನೊಂದಿಗೆ ನೀಲಿ ಕಲಾ ಮೈಸೂರಿಂದ ಬರ್ತಾ ಇದಾರೆ. ಆ ಮಣ್ಣಿನ ಪ್ರಪಂಚ ನೋಡಕ್ಕೆ ಒಂದು ಎರಡು ಕಣ್ಣು ಸಾಕಾಗಲ್ಲ. ಆಕ್ಚುಲಿ ನನಗ ಅದೃಷ್ಟ ಇರಲ್ಲ, ನಾನು ಬಂದು ನೋಡೋಷ್ಟ್ರಲ್ಲಿ ಎಲ್ಲರದು ಎಲ್ಲಾ ವಸ್ತುಗಳು ಖಾಲಿ ಆಗ್ಬಿಟ್ಟಿರುತ್ತೆ. ನೀಲಿ ಕಲಾ ಹತ್ರ ಬ್ಯೂಟಿಫುಲ್ ಆಗಿರೋ ಒಡವೆಗಳನ್ನ ತಗೊಳ್ಳೋದ್ರ ಮರಿಬೇಡಿ. ಈ ಸಲ ನಮ್ಮ ಮನೇಲಿ ವರಮಹಾಲಕ್ಷ್ಮಿಗೆ ಮಣ್ಣಿನ ಒಡವೆಗಳನ್ನೇ ಹಾಕಿತ್ತು. ಹಾಗೆ ದಾವಣಗೆರೆ ಅಂದ ಮೇಲೆ ನಮ್ಮ ದಾವಣಗೆರೆ ಅವ್ರನ್ನ ಮರೆಯಕ್ಕಾಗತ್ತಾ? ನರ್ಸರಿ ಹೊನ್ನಮ್ಮ ಅವರು ಅವರ ನರ್ಸರಿಯಿಂದ ಬೇಕಾದಷ್ಟು ಗಿಡಗಳನ್ನ ತರ್ತಾ ಇದಾರೆ. ಅಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ಡಿಸೈನರಿ ಪಾಟ್ಗಳು, ಸೆರಾಮಿಕ್ ಬೌಲ್ಗಳು, ಪಾಟ್ಗಳು, ಮಿನಿಯೇಚರ್ಗಳು, ಹಾಗೆ ಗೊಬ್ಬರ ಕೂಡ ತರ್ತಾ ಇದಾರೆ. ಅವರೇ ಮನೆಯಲ್ಲಿ ಮಾಡಿರುವಂತ ಗೊಬ್ಬರ ಕೂಡ ತರ್ತಾ ಇದಾರೆ. ನಿಮಗೆ ಬೇಕಾದಲ್ಲಿ ಗಿಡ ಕೊಂಡ್ಕೋಬಹುದು, ಪಾಟ್ ಕೊಂಡ್ಕೋಬಹುದು, ಗೊಬ್ಬರನು ಕೊಂಡ್ಕೋಬಹುದು, ಬೇಕಾದ್ರೆ ಹಾಕಿಸ್ಕೊಂಡು ಕೂಡ ಹೋಗಬಹುದು. ಇಷ್ಟೆಲ್ಲ ನಿಮ್ಗೆ ನರ್ಸರಿಯಿಂದ ಬರ್ತಾ ಇರೋ ಹೊನ್ನಮ್ಮ ಅವರು ನರ್ಸರಿಯಲ್ಲಿ ಇಟ್ಕೊಂಡಿರ್ತಾರೆ. ತಪ್ಪಿಸದೆ ನಮ್ಮ ನರ್ಸರಿಗೆ ಬನ್ನಿ. ಹಾಗೆ ಸಕಲೇಶ್ಪುರದಿಂದ ಪೂರ್ಣಿಮಾ ಅವ್ರು ಬರ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತು, ಕಾಫಿ, ಅವರ ಕಾಫಿ ಪೌಡರ್ ಸೂಪರ್ ಹಿಟ್. ಚಿಕೋರಿ ಇಲ್ದೇನೆ ಮಾಡುವಂತ ಕಾಫಿ ಪೌಡರ್ ತುಂಬಾ ಅಪರೂಪ ನಮ್ಗೆ ಸಿಗೋದು. ಹೌದು, ಚಿಕೋರಿಯಿಂದ ತುಂಬಾ ಹೆಲ್ತ್ ಹಜಾರ್ಡ್ಸ್ ಆಗುತ್ತೆ, ತುಂಬಾನೇ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಚಿಕೋರಿನ ಮೈನಸ್ ಮಾಡಿ ಬರೀ ಕಾಫಿ ಪೌಡರ್ನ ಅವರು ಮಾಡಕ್ ಶುರು ಮಾಡಿದ್ರು. ಅವರ ಸ್ವಂತ ಅವ್ರ ಮೇಲೆ ಅವ್ರ ಪ್ರಯೋಗ ಮಾಡಿ ಶುರು ಮಾಡಿದಂತ ಈ ಕಾಫಿ ಪೌಡರ್ ಈಗ ನಮ್ಮ ಸ್ಟಾಲ್ ಅಲ್ಲಿ ಸಿಗುತ್ತೆ. ಬರೀ ಕಾಫಿ ಪೌಡರ್ ಅಷ್ಟೇ ಅಲ್ಲ, ನಿಮ್ಗೆ ಶುಂಠಿ ಪುಡಿ, ಏಲಕ್ಕಿ, ಮೆಣಸು, ಅವ್ರ ಕಡೆ ಬೆಳೆಯುವಂತ ಎಲ್ಲಾ ವಸ್ತುಗಳನ್ನ ತಗೊಂಡ್ ಬರ್ತಾ ಇದಾರೆ. ಸೊ ಮಿಸ್ ಮಾಡದೆ ಪೂರ್ಣಿಮಾ ಅವರ ಸ್ಟಾಲ್ನು ಭೇಟಿ ಕೊಡಿ. ಹಾಗೆ ಈ ಸಲ ಮಣ್ಣಿನ ಅಂಗಡಿಗಳು ಎರಡೆರಡು ಇರುತ್ತೆ. ಹೌದು, ನಮ್ಮ ಶಿವು ಅವರು ನಿಮ್ಗೆಲ್ಲ ಚಿರಪರಿಚಿತರು. 3 ವರ್ಷದಿಂದ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಜೊತೆಲೆ ಕೈ ಜೋಡಿಸ್ಕೊಂಡು ಬರ್ತಾರೋ ಶಿವು ಅವ್ರು ಬರ್ತಾರೆ. ಹಾಗೆ ಶಿವು ಅವರು ಎಲ್ಲಾ ರೀತಿ ಉರ್ಲಿಗಳು ಕೇಳ್ತಾ ಇದ್ರಲ್ವಾ, ಆಮೆಯ ಉರ್ಲಿ, ಹಾಗೆ ಮಣ್ಣಿನ ಪ್ರತಿಯೊಂದು ವಸ್ತುಗಳನ್ನು ತರ್ತಾ ಇದಾರೆ ಈ ಸಲ. ಹಾಗೆ ವಿಶೇಷ ಇನ್ನೊಂದೇನ್ ಗೊತ್ತಾ, ಗಣಪತಿ ತರ್ತಾ ಇದಾರೆ. ಹೌದು, ನಿಮ್ಗೆ ಬೇಕಾದಲ್ಲಿ ಆರ್ಡರ್ ಕೂಡ ಮಾಡಿ. ಆರ್ಡರ್ ಮಾಡಕ್ ಆಗಿಲ್ಲ ಅಂತಂದ್ರೆ ನೀವು ಬೇಕಿದ್ರೆ ತಗೊಳ್ಳಿ. ಗಣಪತಿನ ಮುಂಚೆ ತಗೊಳಕ್ ಆಗಲ್ಲ ಅನ್ನೋದಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಹೋಗಿ. ನಿಮ್ಗೆ ಸ್ಯಾಂಪಲ್ ಗೆ ಗಣಪತಿಗಳನ್ನ ತಂದಿಟ್ಟಿರ್ತಾರೆ. ಅವರೇ ಕೈಯಲ್ಲಿ ಮಾಡಿರುವಂತ ನೈಸರ್ಗಿಕವಾದ ಗಣಪತಿ, ಮ್ಯಾಜಿಕ್ ಲ್ಯಾಂಪ್ಗಳು, ದೀಪಗಳು, ಹಾಗೆ ಎಷ್ಟೋ ವೆರೈಟಿ ಶೋ ಪೀಸ್ ಗಳು ಈಶ್ವರಿ ಶಿವು ತರ್ತಾ ಇದಾರೆ. ನಮ್ಮ ಊರಿನ ಪಕ್ಕದಲ್ಲೇ ಇರುವಂತ ಪ್ರಭು ಅವರು ಕೂಡ ಅವರಲ್ಲಿರುವಂತ ಮಣ್ಣಿನ ವಸ್ತುಗಳನ್ನ ತರ್ತಾ ಇದಾರೆ. ಅವರಲ್ಲಿರುವಂತ ಮ್ಯಾಜಿಕ್ ಲ್ಯಾಂಪ್ಗಳೇ, ಜಾಸ್ತಿ ಮ್ಯಾಜಿಕ್ ಲ್ಯಾಂಪ್ಗಳೇ ಮಾಡಿರೋದು ಅವರು. ಚಿಕ್ಕ ಚಿಕ್ಕ ಮೊಸರಿನ ಗಡಿಗೆಗಳನ್ನ ತರ್ತಾ ಇದಾರೆ ಅವರು. ಇದೆಲ್ಲ ತುಂಬಾ ಚೆನ್ನಾಗಿ ಅವರು ಕೂಡ ಮಾಡಿದ್ದಾರೆ. ನಿಮ್ಗೆ 2 ಅಂಗಡಿ ಇರೋದ್ರಿಂದ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಈ ಸಲ. ಕಾರ್ಯಕ್ರಮ ದಾವಣಗೆರೆಯಲ್ಲಿ ಇರೋದ್ರಿಂದ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ನಾನು ಪ್ರಮೋಟ್ ಮಾಡಿರೋರು ಎಲ್ಲರೂ ಬರ್ತಾ ಇದಾರೆ. ರಶ್ಮಿ ಬರ್ತಾರೆ. ರಶ್ಮಿ ನನ್ನ ಫ್ರೆಂಡ್ ರಶ್ಮಿ ಅವ್ರದೇ ಆದ ಒಂದು ಬೊಟೀಕ್ ಇದೆ. ಹಾಗೆ ಅವ್ರದೇ ಆದ ಓವನ್ ಬ್ಯಾಗ್ಸ್ ಗಳು ಸಿಗುತ್ತೆ, ಅಂದ್ರೆ ನಾನ್ ಓವನ್ ಬ್ಯಾಗ್ಸ್ ಕೂಡ ಸಿಗುತ್ತೆ. ಅದರಲ್ಲಿ ವೆರೈಟೀಸ್ ಸಿಗುತ್ತೆ ಅದ್ರ ಜೊತೆಗೆ. ಹಾಗೆ ಅವರೊಬ್ಬ ಡಿಸೈನರ್ ಆಗಿರೋದ್ರಿಂದ ಅವರು ಡಿಸೈನ್ ಮಾಡಿರುವಂತ ವೆರೈಟೀಸ್ ಆಫ್ ಬ್ಲೌಸ್ ಕೂಡ ಶೋಕೇಸ್ ಮಾಡ್ತಾರೆ. ಅವರಲ್ಲಿ ಬೇಕಾದಷ್ಟು ವೆರೈಟೀಸ್ ಗಾಗ್ರಾ, ಕುರ್ತಾ, ಬ್ಲೌಸ್ ಗಳನ್ನ ಡಿಸೈನ್ ಮಾಡಿದ್ದಾರೆ. ಅದರ ಸ್ಟಾಲ್ ಇರುತ್ತೆ. ಮೋಸ್ಟ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಹೆಣ್ಮಕ್ಳನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ರಶ್ಮಿ ಅವರ ಒಂದು ಸ್ಟಾಲ್ ಕೂಡ ಇರುತ್ತೆ. ಅಜ್ಜಿ ಅರಮನೆ ಮರೆಯೋಕ್ಕಾಗತ್ತಾ? ಅಜ್ಜಿ ಅರಮನೆ ಅಬ್ಬಬ್ಬಾ, 2 ಕಣ್ಣು ಸಾಕಾಗಲ್ಲ ರೀ ನೋಡಕ್ಕೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಒಂದ್ ಕೆಲಸ ಮಾಡ್ಬಿಡ್ತೀನಿ, ಅವರ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಬಿಡಿ. ಬರಲ್ಲ ಎಷ್ಟು ಸುಂದರವಾಗಿದೆ ಯಾವುದು ಕೊಂಡ್ಕೊಳ್ಳಿ ಯಾವುದು ಬಿಡ್ಲಿ ಅನ್ನೋಷ್ಟು ಬ್ಯೂಟಿಫುಲ್ ಆಗಿರೋ ಕಲ್ಲಿನ ವಸ್ತು ಕಬ್ಬಿಣದ ವಸ್ತು ಕಟ್ಟಿಗೆಯ ವಸ್ತುಗಳು ಅಂದ್ರೆ ಸೋಪ್ ಸ್ಟೋನ್ ವಸ್ತುಗಳು ಇಷ್ಟೆಲ್ಲ ಸಿಗುತ್ತೆ ಅವರ ಹತ್ರ ನಮ್ಮ ಇದು ಏನಂತಾರೆ ಕಾಸ ಅಂತ ಹೇಳ್ತೀವಲ್ಲ ನಾವು ಕಂಚಿನ ಪಾತ್ರೆಗಳಾಗ್ಲಿ ಸಕ್ಕತ್ತಾಗಿರುತ್ತೆ ನಮ್ಮ ಹಳೆ ಕಾಲದಲ್ಲಿ ಏನ್ ಮರ್ತೋಗಿದೆ ಅದಷ್ಟನ್ನು ಮರುಕಳಿಸಕ್ಕೆ ಅಜ್ಜಿ ಯಾರು ಮನೆ ನಮ್ಮ ದಾವಣಗೆರೆಗೆ ಬರ್ತಾ ಇದೆ ಮಿಸ್ ಮಾಡದೆ ಹೋಗಿ ಹಾಗೆ ಪೂಜೆಯ ವಸ್ತುಗಳಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಕಟ್ಟಿಗೆ ವಸ್ತುಗಳು ತಗೊಳ್ಳಿ ಇಳಕಲಿಂದ ಸಂಗೀತ ಬರ್ತಾ ಇದಾರೆ ಸಂಗೀತನ ಮರೆಯಕ್ಕಾಗತ್ತಾ ಒಂದು ಜಾತ್ರೆನೇ ಆಗತ್ತೆ ಇಳಕಲ್ ಜಾತ್ರೆಯಲ್ಲಿ ಅಷ್ಟು ಜನ ನಾವು ನೋಡಿದ್ವಿ ಬೆಂಗಳೂರು ಫಂಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಜನ ಇದ್ದಿದ್ದು ಇಳಕಲ್ ಸಂಗೀತನ ಹತ್ರ ಅಂದ್ರೆ ಇಳಕಲ್ ಸೀರೆಗೆ ಮುಗಿ ಬಿದ್ದಿದ್ರು ಯಾವಾಗ್ಲೂ ಅಷ್ಟೇ ಸಂಗೀತನ ಸೀರೆಗಳು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಖುಷಿ ಕೊಡುತ್ತೆ ಅವರು ಈ ಸಲ ವೆರೈಟಿ ಅದರಲ್ಲಿ ತುಂಬಾ ವೆರೈಟಿ ಸೀರೆಗಳನ್ನ ತರ್ತಾ ಇದ್ದಾರೆ ಜೊತೆಗೆ ಅವರು ಡ್ರೆಸ್ ಸೆಟ್ಗಳನ್ನ ತರ್ತಾ ಇದ್ದಾರೆ ನಿಮಗೆ ಏನ್ ಬೇಕೋ ನೋಡಿ ತಗೊಳ್ಳಿ ಎಲ್ಲಾ ವೆರೈಟಿ ಸೀರೆ ಸಿಗುತ್ತೆ ಅವ್ರ ಹತ್ರ ಎಲ್ಲಾ ಬೆಲೆಯ ಸೀರೆಗಳು ಸಿಗುತ್ತೆ ನೋಡ್ಬಿಟ್ಟು ತಗೊಳ್ಳಿ ಹಾಗೆ ಸುಹಾಸಿನಿಯವ್ರು ಬರ್ತಾ ಇದಾರೆ ಸುಹಾಸಿನಿಯವ್ರು ಬಂದ ಮೇಲೆ ಎಲ್ಲಾ ರೀತಿಯ ಹಿಟ್ಗಳು ಅಂದ್ರೆ ಅವ್ರು ಹೇಳಿದ ಪ್ರಕಾರ ಅವರದು 75% ಆರ್ಗ್ಯಾನಿಕ್ ಮುಂದಿನ ವರ್ಷಕ್ಕೆ ಮುಂದಿನ ಬೆಳೆಗೆ 100% ಆರ್ಗ್ಯಾನಿಕ್ ಇರುವಂತ ನಮ್ಗೆ ಕಾಳು ಬೇಳೆಗಳನ್ನ ಅಂದ್ರೆ ದಿನಸಿನ ಕೊಡ್ತಾರೆ ನಮ್ಗೆ ಮುಂದಿನ ವರ್ಷಕ್ಕೆ ಈ ವರ್ಷಕ್ಕೆ 75% ಮಾತ್ರ ಆರ್ಗ್ಯಾನಿಕ್ ಆಗಿರುವಂತ ಜೋಳದ ಹಿಟ್ಟು ಜೋಳದ ನುಚ್ಚು ಸಜ್ಜೆ ಹಿಟ್ಟು ಚಕ್ಲಿ ಹಿಟ್ಟು ಅಲ್ಲ ಆರ್ಗ್ಯಾನಿಕ್ ಅಲ್ಲ ಇದ್ರ ಬಗ್ಗೆ ಹೇಳ್ತಿಲ್ಲ ಇದು ರೆಡಿ ಟು ಮೇಕ್ ಚಕ್ಲಿ ಹಿಟ್ಟು ನಿಪ್ಪಟ್ಟಿನ ಹಿಟ್ಟು ನಾನೊಂದ್ಸಲಿ ಮಾಡಿ ತೋರಿಸಿದೆ ಕಲ್ಸೋದು ಚಕ್ಲಿ ಮಾಡೋದು ಸಖತ್ ಟೇಸ್ಟಿ ಆಗಿರೋ ಚಕ್ಲಿ ನಮ್ಗೆ ಮಾಡ್ಕೊಳಕ್ ಸಿಗುತ್ತೆ ನಿಪ್ಪಟ್ಟಿಟ್ಟು ಮೆಂತ್ಯ ಮುದ್ದೆ ಹಿಟ್ಟು ಮೆಕ್ಕೆಜೋಳದ ನುಚ್ಚು ಮೆಕ್ಕೆಜೋಳದ ಹಿಟ್ಟು ಇಷ್ಟು ಸುಹಾಸಿನಿ ಅವರ ಕಡೆಯಿಂದ ಸ್ಟಾಲ್ ಅಲ್ಲಿ ನಿಮಗೆ ಸಿಗುತ್ತೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ಮಾತಾಡಿಸಿ ಡಿಸ್ಕಸ್ ಮಾಡಿ ತಗೊಳ್ಳಿ ಇದೆಲ್ಲ ನಮ್ಗೆ ಮಾಡಿಸ್ಕೊಂಡ್ ಬರ್ಬೇಕು ಜಿನ್ನಿಗೆ ಹೋಗಿ ಅಂತಂದ್ರೆ 1 kg 2 kg ಆಗಲ್ಲ ಜಾಸ್ತಿ ತಗೊಂಡ್ರೆ ಮನೇಲಿ ತಿನ್ನಲ್ಲ ಸೊ ಇದೆಲ್ಲ ಅವಕಾಶ ನಿಮ್ಗೆ ಸಿಗುತ್ತೆ ಬೇಕಾಗಿದ್ದನ್ನ ತಗೊಂಡೋಗಿ ಹಾಗೆ ಕ್ರೊಮ್ಯಾಟಿಕ್ ವ್ಯೂವರ್ಸ್ ಅಂತ ಹೇಳಿ ಶೀಲಾ ಅವರು ಹೊಸ ಒಂದು ಪ್ರಪಂಚನ ತೆರೆದಿದ್ದಾರೆ ಸೀರೆ ಮತ್ತೆ ಬ್ಲೌಸ್ ಅಂದ್ರೆ ಅದಕ್ಕೆ ಮ್ಯಾಚ್ ಮಾಡೋಂತ ರೆಡಿ ಬ್ಲೌಸ್ ಗಳನ್ನ ಅವ್ರು ತರ್ತಾ ಇದಾರೆ ರೆಡಿಮೇಡ್ ಬ್ಲೌಸ್ ಅಂದ ತಕ್ಷಣ ಖುಷಿ ಪಡ್ತಾರೆ ಎಲ್ಲರೂ ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಅಪ್ಪ ಹೋಗಿ ಎಲ್ಲಿ ಸ್ಟಿಚ್ ಮಾಡಿಸೋದು ಅಂತ ಆ ರೀತಿ ಮ್ಯಾಚ್ ಅವರೇ ಮಾಡ್ಕೊಂಡಿರೋಂತ ಸೆಟ್ ಇರೋಂತ ಸೀರೆ ಬ್ಲೌಸ್ ಗಳನ್ನ ಈ ಸಲ ಶೀಲಾ ಅವ್ರು ತರ್ತಾ ಇದಾರೆ ನೀವೆಲ್ಲರೂ ಭೇಟಿ ಕೊಟ್ಟು ನಿಮ್ಗೆ ಇಷ್ಟ ಆಗಿದ್ದನ್ನ ತಗೊಳ್ಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಶೀಲಾ ಸುಬ್ರಹ್ಮಣ್ಯ ಕ್ರೊಮ್ಯಾಟಿಕ್ ವೀವರ್ಸ್ ಮತ್ತೆ ಆಶಿಕಾ ಬ್ಲೌಸ್ ಬಾಟಿಕ್ ಇಂದ ದಾವಣಗೆರೆನಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಶನಿವಾರ ಗಾಯುಸ್ ಗ್ಲಿಟ್ಸ್ ಅವರಿಂದ ಮೀಟ್ ಅಂಡ್ ಗ್ರೀಟ್ ಪ್ರೋಗ್ರಾಮ್ ಅಲ್ಲಿ ನಾವು ಬಂದು ಭಾಗವಹಿಸ್ತಾ ಇದ್ದೀವಿ ಇಲ್ಲಿ ನೀವು ರೆಡಿಮೇಡ್ ಬ್ಲೌಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಹ್ಯಾಂಡ್ ಪೇಂಟ್ ಬ್ಲೌಸ್ ಇದೆಲ್ಲದನ್ನು ಬಂದು ಪರ್ಚೇಸ್ ಮಾಡಬಹುದು ಖಂಡಿತ ಬನ್ನಿ ಎಲ್ಲರೂ ಭೇಟಿಯಾಗೋಣ ಧನ್ಯವಾದಗಳು ಮೈಸೂರಿಂದ ನನ್ನ ಗೆಳತಿ ಸುಜಾತ ಬರ್ತಾ ಇದಾರೆ ಸುಜಾತ ನಾನು ಹೇಳ್ದೆ ನಿಜ ಹೇಳ್ಬೇಕಂದ್ರೆ ನಾನು 2 ಕಫ್ತಾನ್ ನೈಟೀಸ್ ನ ತರ್ಸ್ಕೊಂಡಿದ್ದೆ ಇಷ್ಟು ಕ್ವಾಲಿಟಿ ಇದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಏನಂದ್ರೆ ನಾನು ಎಲ್ರಿಗೂ ಹೇಳ್ತಾ ನೈಟ್ ನೈಟಿ ಹಾಕೊಂಡೆ ಮಲ್ಗೋದು ಅದು ಕಂಫರ್ಟ್ ಅನ್ಸುತ್ತೆ ನಮ್ಮ ಬಾಡಿ ಬ್ರೀದ್ ಆಗುತ್ತೆ ಅಲ್ವಾ ಆ ಒಂದು ಉದ್ದೇಶದಿಂದ 2 ನೈಟಿ ತರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನೀವೇನು ಮುಜುಗರ ಪಡಬೇಡಿ ನಮ್ ಬರೋದು ಮೋಸ್ಟ್ಲಿ ನಮ್ಮ ಹೆಣ್ಮಕ್ಳು ಸೊ ನಿಮ್ಮ ಕಫ್ತಾನ್ ಸೂಪರ್ ಹಿಟ್ ತಗೊಂಡ್ ಬನ್ನಿ ಆ ಕಫ್ತಾನ್ ನೈಟೀಸ್ ಅಂತ ಕಫ್ತಾನ್ ಶಾರ್ಟ್ ಕುರ್ತಾಸ್ ತರ್ತಾ ಇದಾರೆ ನೈಟೀಸ್ ತರ್ತಾ ಇದಾರೆ ಈವನ್ ಸಾರಿ ಪಟಿಕೂಟ್ಸ್ ಕೂಡ ಇರುತ್ತೆ ಹಾಗೆ ವೆರೈಟಿ ಆಫ್ ಸಾರಿ ಅವ್ರ ಹತ್ರ ಅಂತೂ ಮೈಸೂರು ಸಿಲ್ಕ್ ಸಾರಿ ಫೇಮಸ್ ಅವರು ಬಟ್ ತುಂಬಾ ಕಾಸ್ಟ್ಲಿ ಸೀರೆ ತರಬೇಡಿ ಅಂತ ನಾನೇ ಹೇಳಿದ್ದೀನಿ ಬಾಂಧನಿ ಸೀರೆ ಮಹೇಶ್ವರಿ ಸಿಲ್ಕ್ ಸೀರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ನಾನು ಇವತ್ತು ನಾನು ಹೇಳಿದೆ ಫೋಟೋಸ್ ಎಲ್ಲ ಕಳಿಸಿ ನಮ್ಮ ವ್ಯೂವರ್ಸ್ಗೆ ಹಾಕ್ಬೇಕು ಅಂತ ಅವ್ರ ಫೋಟೋಸ್ ಕಳಿಸುವಾಗನೇ ಒಂದಿಷ್ಟು ಆರ್ಡರ್ ಮಾಡಿದೆ ಅಷ್ಟು ಚೆನ್ನಾಗಿದೆ ಎಲ್ಲದನ್ನು ಸೊ ಸುಜಾತ ಕುರ್ತಾಗಳನ್ನು ತರ್ತಾ ಇದ್ದಾರೆ ನೀವು ನೋಡಿ ನಿಮ್ಗೆ ಇಷ್ಟ ಆಗಿದ್ದನ್ನ ತಗೊಳ್ಳಿ ಹಾಗೆ ನಮ್ಮ ದಾವಣಗೆರೆ ಅಂದಮೇಲೆ ಸ್ವೀಟ್ ಶಾಕ್ ನಮ್ಮ ಕೇಕ್ ನ ಮರೆಯಕ್ಕಾಗತ್ತಾ ಸುಮಾ ಅವರು ಅವತ್ತು ಕೇಕಿನ ಪ್ರಪಂಚನ ತೆರೆದಿಡ್ತಾರೆ ನಿಮಗೆ ಬೇಕಾಗಿರೋ ಕೇಕ್ ನ ತಗೊಂಡು ತಿನ್ಬೋದು ಕಪ್ ಕೇಕ್ಸ್ ಆಗ್ಲಿ ಚಿಕ್ಕ ಚಿಕ್ಕ ಪೇಸ್ಟ್ರೀಸ್ ಆಗ್ಲಿ ಹಾಗೆ ದೊಡ್ಡ ಕೇಕ್ ಆಗ್ಲಿ ವೆರೈಟಿ ಕೇಕ್ ಇಂಥದಂತ ನಂಗೆ ಹೇಳಕ್ಕಂತೂ ಬಾಯಿಲ್ ಬರಲ್ಲ ಅಷ್ಟು ವೆರೈಟಿ ಕೇಕ್ಸ್ ನ ಅವ್ರು ಮಾಡ್ತಾರೆ ಅದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಒಂದಕ್ಕಿಂತ ಒಂದು ಟೇಸ್ಟಿ ಆಗಿರುತ್ತೆ ಆ ಎಲ್ಲ ಕೇಕು ನಿಮ್ಗೆ ತಿನ್ಲಿಕ್ಕೆ ಅಲ್ಲಿ ಸಿಗುತ್ತೆ ಧಾರಾಳವಾಗಿ ತಗೊಂಡು ಟೇಸ್ಟ್ ಮಾಡಿ ತಿನ್ನಿ ಖುಷಿ ಪಡಿ ಹಾಗೆ ನಮಗೂ ನಿಮ್ಮ ಒಪಿನಿಯನ್ ನ ತಿಳಿಸ್ಬಿಟ್ಟು ಹೋಗಿ ಹಾಗೆ ನಮ್ಮ ಪ್ರಶಸ್ತಿ ವಿಜೇತೆ ಸರೋಜಾ ಪಾಟೀಲ್ ಅಮ್ಮನೂ ಬರ್ತಾ ಇದಾರೆ ಅವ್ರದ್ದೇ ಆದ ತದ್ವನಂ ಶಾಪ್ ಕೂಡ ಇರುತ್ತೆ ಆ ತದ್ವನಂ ಸ್ಟಾಲ್ ಅಲ್ಲಿ ರೆಡಿ ಮಿಕ್ಸ್ ಪಲ್ಯದ ಪುಡಿ ರೆಡಿ ಮಿಕ್ಸ್ 7 ರೀತಿಯ ಮಿಲೆಟ್ಸ್ ನ ತರ್ತಾ ಇದಾರೆ ಅವರು ಅಷ್ಟೇ ಅಲ್ಲ ಪ್ರೋಟೀನ್ ಮಿಕ್ಸ್ ಪೌಡರ್ ಕೂಡ ಇರುತ್ತೆ ಹಾಗೆ ಒಣ ದ್ರಾಕ್ಷಿ ಇರುತ್ತೆ रेडी मिक्स रागी मालदी सूपर अवरदु हागे बिसिबेळे भात मिक्स इरुत्ते रेडी मिक्स अवलक्की सिगुत्ते रेडी मिक्स बिसिबेळे भात ಏನು ಗೊತ್ತಾ ನವಣೆ ಮಿಕ್ಸ್ ಅದನ್ನ ಕುಕ್ಕರ್ ಹಾಕೋದು ನೀರು ಹಾಕೋದು ಕೂಗಿಸ್ಬಿಟ್ರೆ ಸೂಪರ್ ಆಗಿರೋ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ನಾನು ತಂದು ಮಾಡಿ ತಿಂದು ನೋಡಿದೀನಿ ಸೂಪರ್ ಆಗಿತ್ತು ಆ ಬಿಸಿಬೇಳೆ ಭಾತ್ ಪೌಡರ್ ಹಾಗೆ ರೆಡಿ ಮಿಕ್ಸ್ ಅವಲಕ್ಕಿ ಸಿಗುತ್ತೆ ರೆಡಿ ಮಿಕ್ಸ್ ರಾಗಿ ಸ್ವೀಟ್ ಮಾಲ್ದಿ ಹೇಳಿದ್ನಲ್ಲ ಹಾಗೆ ವೆರೈಟಿ ಆಫ್ ಶಾವ್ಗೆನು ತರ್ತಾ ಇದ್ದಾರೆ ಅವರು ಅಷ್ಟೇ ಅಲ್ಲ ಅವರಲ್ಲಿ ಇರುವಂತ ವೆರೈಟಿ ಆಫ್ ಹಪ್ಪಳಗಳು ರಾಗಿದು ಪ್ರತಿಯೊಂದು ಮಿಲೆಟ್ಸ್ ಅಲ್ಲೂ ಹಪ್ಪಳ ಶಾವ್ಗೆ ಎಲ್ಲ ಮಾಡಿದ್ದಾರೆ ಅದೆಲ್ಲದನ್ನು ತಗೊಂಡು ಬರ್ತಾ ಇದ್ದಾರೆ ಅವರು ಹಾಗೆ ಡ್ರೈ ಫ್ರೂಟ್ ಲಡ್ಡು ಅವರ ಡ್ರೈ ಫ್ರೂಟ್ ಲಡ್ಡು ಅಂತೂ ಸೂಪರ್ ಆಗಿರುತ್ತೆ ನಾನು ತಿಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಹೊಸ ಪರಿಚಯ ಮಿಸ್ ಮಾಡದೆ ವಿಸಿಟ್ ಮಾಡಿ ಕೇಳಿ ತಿಳ್ಕೊಂಡು ತಗೊಳ್ಳಿ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ಪೂರ್ಣಿಮಾ ಬರ್ತಾ ಇದ್ದಾರೆ ಬೆಂಗಳೂರಿಂದ ತುಂಬಾ ಮೊದಲಿಗೆ ನಾವು ಪ್ರಮೋಟ್ ಮಾಡಿದಂತ ಪೂರ್ಣಿಮಾ ಸಿರಿ ಪೂರ್ಣ ಸೂಪರ್ ಹಿಟ್ ಮಾಲ್ಟ್ ಹೌದು ಅವರಲ್ಲಿ ಬಾದಾಮ್ ಪೌಡರ್ ಇದೆ ಮೊಳಕೆ ರಾಗಿಯ ಸೆಪರೇಟ್ ಆಗಿ ಮಾಲ್ಟ್ ಇದೆ ಮಿಲೆಟ್ಸ್ ಮಾಲ್ಟ್ ಇದೆ ಇತ್ತೀಚೆಗೆ ಅವರು ಮಾಡಿರುವಂತ ಡ್ರೈ ನಟ್ಸ್ ಪೌಡರ್ ಇದೆ ಅಂದ್ರೆ ಹೆಲ್ತ್ ಮಿಕ್ಸ್ ಹಾರ್ಲಿಕ್ಸ್ ತರನೇ ನಾವು ಅದನ್ನ ಬಳಸಬಹುದು ಅದು ಕೂಡ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳೋದನ್ನ ನೀವೆಲ್ಲ ಆ ವಿಡಿಯೋ ನೋಡಿ ಸುಮಾರು ಜನ ಪರ್ಮನೆಂಟ್ ಕಸ್ಟಮರ್ಸ್ ಕೂಡ ಇದ್ದಾರೆ ನಿಮಗೆ ಮಾಲ್ಟ್ ಟೇಸ್ಟಿಗೂ ಕೊಡ್ತೀವಿ ಟೇಸ್ಟ್ ಮಾಡಿ ತಗೊಂಡು ಹೋಗಿ ಆರೋಗ್ಯಕ್ಕೆ ಇನ್ನೇನ್ ಬೇಕು ದಿನಕ್ಕೆ ಒಂದು ಕಪ್ ಅದನ್ನ ಕುಡಿದ್ರೆ ಎಷ್ಟೋ ನಮಗೆ ಆಸಿಡಿಟಿ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ ಹಸ್ಕೊಂಡಿರೋದು ತಪ್ಪುತ್ತೆ ಹೊಟ್ಟೆ ಫುಲ್ ಅನ್ಸುತ್ತೆ ಬೇರೆ ಏನೋ ಹಾಳಮುಳ ತಿನ್ನೋದು ಕೂಡ ತಪ್ಪಿಸುತ್ತೆ ಸೊ ಪೂರ್ಣಿಮಾ ಅವರ ಸಿರಿಪೂರ್ಣ ಅಂಗಡಿ ಇರುತ್ತೆ ಹೋಗ್ಬಿಟ್ಟು ಮಾಲ್ಟ್ ಕುಡಿದು ಮಾಲ್ಟ್ ತಗೊಂಡು ಹಾಗೆ ನಮ್ಮ ತಾರಾ ಅವರು ತುಮಕೂರಿಂದ ಬರ್ತಾ ಇದ್ದಾರೆ ದೇವರಿಗೆ ಧೂಪದ ಬತ್ತಿ ಸಾಂಬ್ರಾಣಿ ಬತ್ತಿ ಹಾಗೆ ಊದಿನ ಕಡ್ಡಿ ಇದೆಲ್ಲದನ್ನು ಇಟ್ಕೊಂಡಿರ್ತಾರೆ ನಿಮಗೆ ಏನ್ ಬೇಕೋ ತಗೊಂಡು ಹೋಗಿ ಅದರಲ್ಲಿ ಎಲ್ಲಾ ವೆರೈಟೀಸ್ ಇದೆ ಗಂಧದ ಪುಡಿ ಹಾಗೆ ಸಂಪಿಗೆ ಹೂವು ಇದೆಲ್ಲದನ್ನು ಬಳಸಿ ಮಾಡಿರುವಂತ ಸಾಂಬ್ರಾಣಿ ಬತ್ತಿಗಳು ಊದಿನ ಕಡ್ಡಿಗಳು ಸಿಗುತ್ತೆ ಹಾಗೆ ನಮ್ಮ ಖಾರ ಪುಡಿ ಕುಟ್ಸಿ ಮಾಡಿರುವಂತ ಖಾರ ಪುಡಿ ಕೊಡ್ತಾ ಇದ್ದೋ ಉಮಾ ಅವರು ಬರ್ತಾ ಇಲ್ಲ ಅನಿವಾರ್ಯ ಕಾರಣಗಳಿಂದ ಅವ್ರು ಮಿಸ್ ಆಗ್ತಾ ಇದಾರೆ ಅವರ ಸ್ಟಾಲ್ ಇರಲ್ಲ ಸುಮಾರು ಜನ ಖಾರ ಪುಡಿ ತಗೋಬೇಕಂತ ಹೇಳಿದ್ರಿ ಐ ಆಮ್ ಸೋ ಸಾರಿ ಬಟ್ ನೆಕ್ಸ್ಟ್ ಟೈಮ್ ಆ ತರ ಆಗಲ್ಲ ಅವ್ರು ಡೆಫಿನೆಟ್ಲಿ ನಮ್ಮ ಸ್ಟಾಲ್ ಜಾಯಿನ್ ಆಗ್ತಾರೆ ಈ ಸಲ ಒಂದ್ಸಲ ಕ್ಷಮಿಸ್ಬಿಡಿ ಹಾಗೆ ನನ್ನ ಗೆಳತಿ ಉಷಾ ಕೂಡ ಇರ್ತಾರೆ ಯೂನಿಕ್ ಬ್ಯೂಟಿ ಸ್ಪಾ ಅವ್ರೇನ್ ಮಾಡ್ತಾರಲ್ಲಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅವತ್ತು ಹೌದು ವಾಟ್ಸ್ ನಿಮ್ಗೆಲ್ಲ ಗೊತ್ತು ನಾರುಳ್ಳೆ ಅಂತ ಹೇಳ್ತೀವಲ್ಲ ಅದನ್ನ ಅವತ್ತು ತೆಗಿತಾರೆ ಅವ್ರಿಗೆ ಒಂದು ರೂಮ್ ಅಲ್ಲಿ ಇರ್ತಾರೆ ಯೂನಿಕ್ ಬ್ಯೂಟಿ ಸ್ಪಾಗೆ ಒಂದು ರೂಮ್ ಕೊಟ್ಟಿರ್ತೀವಿ ನಾವು ಆ ರೂಮ್ ಅಲ್ಲಿ ಅವ್ರು ಆಪರೇಟ್ ಮಾಡ್ತಾರೆ ಅಂದ್ರೆ 5 ಮಿನಿಟ್ಸ್ಗೆ ಅದು ತೆಗಿಬಹುದು ತುಂಬಾ ಸಿಂಪಲ್ ನಾನಂತೂ 4-5 ತೆಗೆಸ್ಕೊಂಡೆ ಆಕ್ಚುಲಿ ಚಿಕ್ಕದೆಲ್ಲ ತೆಕ್ಕೊಟ್ರು ತುಂಬಾ ದೂರದ ಊರುಗಳಿಂದ ಅದಕ್ಕೋಸ್ಕರ ಬರೋದು ಕಷ್ಟ ಆಗುತ್ತೆ ಅಂತ ನಾನು ಕೇಳಿದೆ ಯಾಕೆ ಉಷಾ ಈ ಐಡಿಯಾ ಅಂತ ಅವ್ರು ಹೇಳಿದ್ರು ಮ್ಯಾಮ್ ತುಂಬಾ ಜನ ನನಗೆ ಫೋನ್ ಮಾಡಿದ್ದಾರೆ ಈ ಸ್ಟಾಲ್ ಹಾಕಿದಾಗ ನೀವು ನನಗೆ ತೆಕ್ಕೊಡಿ ಮ್ಯಾಮ್ ನಾವು ಹಳ್ಳಿಯಿಂದ ಬರಬೇಕು ಪದೇ ಪದೇ ಬರಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವತ್ತು ಅವರ ಸ್ಟಾಲ್ ಕೂಡ ಇರುತ್ತೆ ಹಾಗೆ ಯೂನಿಕ್ ಸ್ಪಾ ಅಲ್ಲಿ ಅದು ಒಂದು ಕ್ಲಿನಿಕ್ ಕೂಡ ಅಲ್ಲಿ ನಿಮ್ಗೆ ಕೆಮಿಕಲ್ ಪೀಲಿಂಗ್ ಆಕ್ನೆ ರಿಮೂವಲ್ ಎಲ್ಲದನ್ನು ಮಾಡ್ತಾರೆ ಅಲ್ಲಿ ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸ್ಟಾಲ್ ಅಲ್ಲಿ ಗೊತ್ತಾಗುತ್ತೆ ಹಾಗೆ ನೀವು ಅವ್ರನ್ನ ಖುದ್ದಾಗಿ ಹೋಗಿ ಭೇಟಿಯಾಗಿ ಮಾತಾಡಿಸಿ ನಿಮ್ಗೆ ಅವರು ಒಂದು ಪ್ಯಾಂಪ್ಲೆಟ್ ನ ಕೊಡ್ತಾರೆ ಆ ಪ್ಯಾಂಪ್ಲೆಟ್ ನ ನೀವು ಇಟ್ಕೊಂಡು ನೆಕ್ಸ್ಟ್ ಟೈಮ್ ನೀವು ಪಾರ್ಲರ್ಗೆ ಹೋದಾಗ ಅದನ್ನ ತೋರಿಸಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಹೌದು ಬ್ಯೂಟಿ ಸಲೂನ್ ಅಲ್ಲಿ ಡಿಸ್ಕೌಂಟ್ ಸಿಕ್ಕರೆ ಯಾರಿಗೂ ಖುಷಿ ಆಗಲ್ಲ ಅಲ್ವಾ ಹೌದು ನೀವು ಆ ರೂಮ್ ಒಳಗೆ ಅವ್ರನ್ನ ಹೋಗಿ ಮಾತಾಡಿಸಿ ಭೇಟಿಯಾಗಿ ಆ ಪ್ಯಾಂಪ್ಲೆಟ್ ನ ಇಸ್ಕೊಂಡು ಹೋಗಿ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ನಮ್ಮ ಉಷಾ ಅವರ ಮಗಳು ಡಾಕ್ಟರ್ ಯಾಮಿನಿ ಅವಳು ಡಾಕ್ಟರ್ ಆಕ್ಚುಲಿ ಅವಳು ಡಾಕ್ಟರ್ ಆಗಿರೋದ್ರಿಂದ ನಮ್ಗೆ ಇನ್ನೂ ಒಂದು ಫೆಸಿಲಿಟಿ ಸಿಗ್ತಾ ಇದೆ ಅದೇನಂದ್ರೆ ಡಾಕ್ಟರ್ ಯೂನಿಕ್ ಆಸ್ಥೆಟಿಕ್ ಕ್ಲಿನಿಕ್ ಸ್ಕಿನ್ ಪೀಲಿಂಗ್ ಆಗಲಿ ಕೆಮಿಕಲ್ ಟ್ರೀಟ್ಮೆಂಟ್ ಆಗಲಿ ಆಕ್ನೆ ರಿಮೂವಲ್ ಆಗಲಿ ಆಂಟಿ ಏಜಿಂಗ್ ಅಂದ್ರೆ ಏಜ್ ಆಗಿ ತುಂಬಾ ನೆರಿಗೆಗಳು ಬಂದಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಆಗಲಿ ಪ್ರತಿಯೊಂದು ನಿಮಗೆ ಯೂನಿಕ್ ಸ್ಪಾ ಅಲ್ಲಿ ಇನ್ಮೇಲೆ ಅದು ಕೂಡ ಸಿಗುತ್ತೆ ಬಿಕಾಸ್ ಅವರ ಮಗಳೇ ಡಾಕ್ಟರ್ ಆಗಿರೋದ್ರಿಂದ ನಿಮ್ಗೆ ಆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಸೊ ಇನ್ನೇನ್ ಬೇಕು ಅಲ್ವಾ ಇದರಲ್ಲಿ ಸಿಕ್ಕಾಪಟ್ಟೆ ಇನ್ನ ಎಷ್ಟೊಂದು ಫೆಸಿಲಿಟಿಗಳಿದೆ ಸ್ಪಾ ಅಲ್ಲಿ ಏನೇನು ಸಿಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಪ್ರತಿಯೊಂದು ನಿಮ್ಗೆ ಗೊತ್ತಿರುತ್ತೆ ಬಟ್ ಈ ಕ್ಲಿನಿಕ್ ಅನ್ನೋದ್ರಲ್ಲಿ ಏನಿರುತ್ತೆ ಅಂತ ಎರಡು ಒಂದೇ ಜಾಗದಲ್ಲಿ ಇರುತ್ತೆ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಇದೆಲ್ಲ ಡಿಸ್ಕಸ್ ಮಾಡಿ ತಿಳ್ಕೊಳ್ಬೇಕಂದ್ರೆ ಅವ್ರನ್ನ ಮಾತಾಡಿಸಿ ನೀವು ಪ್ಯಾಂಪ್ಲೆಟ್ ನ ಇಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಟೈಮ್ ಭೇಟಿ ಕೊಡಿ ಹಾಗೆ ವೀಣಾ ನಮ್ಮ ಯೋಗ ಮೇಡಮ್ 8 9, 10. ವೀಣಾ ಅವರು ಬರ್ತಾ ಇದ್ದಾರೆ. ಯೋಗ ಮೇಡಮ್ ಏನ್ ಸ್ಟಾಲ್ ಆಗ್ತಾರೆ ಅಂದ್ರೆ ಹೌದು, ಅವರು ನಿಮಗೆ ಪ್ರೆಷರ್ ಪಾಯಿಂಟ್ಸ್ ಹೇಳ್ಕೊಡ್ತಾರೆ, ಹಾಗೆ ಯೋಗ ಎಷ್ಟು ಮುಖ್ಯ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಇವತ್ತು ಆರೋಗ್ಯವಂತರಾಗಿದ್ದಾರೆ. ನಾನು ಹರಿಪ್ರಿಯ ಅವರ ಫಂಕ್ಷನ್ಗೆ ಹೋದಾಗ ಯೋಗ ಜಾಯಿನ್ ಆಗಿ 2 ತಿಂಗಳು 3 ತಿಂಗಳು ಆಗಿರೋ ಸ್ಟೂಡೆಂಟ್ಸ್ಗಳು ಬಂದಿದ್ರು, ವೀಣಾ ಮೇಡಮ್ ಸ್ಟೂಡೆಂಟ್ಸು. ಅವ್ರು ನನಗೆ 2 ಕೈ ಎತ್ತು ಮುಗ್ದು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ಆರೋಗ್ಯ ಸುಧಾರಿಸಿದೆ, ನಾವು ಎಷ್ಟು ಆಕ್ಟಿವ್ ಆಗಿದ್ದೀವಿ, ನನ್ಗೆ ಈ ಕಾಯಿಲೆ ಕಡಿಮೆ ಆಯಿತು, ಅದು ಕಡಿಮೆ ಆಯಿತು ಅಂತ ಹೇಳುವಾಗ ನಿಜವಲ್ಲೂ ಮನಸ್ಸು ತುಂಬಿ ಬಂತು, ಕಣ್ಣೀರು ಕೂಡ ಬಂತು. ಅಂದ್ರೆ ಬೇಕಾಗಿರೋದು ಅಷ್ಟೇನೆ, ಆರೋಗ್ಯವಂತರಾಗಿರಿ. ನೀವು ತೆಳ್ಳಗಾಗಬೇಕು, ದಪ್ಪ ಆಗಬೇಕು, ದಟ್ ಇಸ್ ಟೋಟಲಿ ಡಿಫ್ರೆಂಟ್ ಅಂಡ್ ಸೆಕೆಂಡ್ರಿ. ನೀವು ಮೊದಲು ಆರೋಗ್ಯನ ಕಾಪಾಡ್ಕೊಳ್ಳಿ. ಆರೋಗ್ಯಕ್ಕೆ ಯೋಗ ತುಂಬಾನೇ ಮುಖ್ಯ. ಸೊ ಇದ್ರ ಬಗ್ಗೆ ನಿಮ್ಗೆ ಅರಿವು ಮೂಡಿಸಕ್ಕೆ, ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಯೋಗ ಮೇಡಮ್ ಕೂಡ ಇರ್ತಾರೆ. ವಾಣಿ ಪೂರ್ಣಿಮಾ ಅವ್ರದ್ದು ನಾನು ವಿಡಿಯೋ ಮಾಡಿ 2.5 ವರ್ಷ ಆಯ್ತೇನೋ. ವಾಣಿ ಅವರ ಹರ್ಬಲ್ ಹೇರ್ ಆಯಿಲ್ ತುಂಬಾನೇ ಫೇಮಸ್. ಹೇರ್ ವಾಶ್ ಪೌಡರ್, ಹೇರ್ ಪ್ಯಾಕ್, ಹಾಗೆ ಇತ್ತೀಚೆಗೆ ಮಾಡಿರುವಂತ ವಾಣಿಯವರ ಬಾಡಿ ಸ್ಕ್ರಬ್, ಅಂದ್ರೆ ಮೈ ಸ್ನಾನ ಮಾಡಕ್ಕೆ ಬಳಸುವಂತ ಸ್ಕ್ರಬ್ ಪೌಡರ್ ಅಂತೂ, ಬಾಡಿ ವಾಶ್ ಪೌಡರ್ ಸೂಪರ್ ಆಗಿದೆ. ನಾನಂತೂ ಖಾಲಿ ಮಾಡಕ್ಕೆ ಬಂತು, ನಾನು ಅಲ್ಲಿ ತಗೋಬೇಕು. ಮತ್ತೆ ತುಂಬಾ ಚೆನ್ನಾಗಿದೆ. ಬೀಟ್ರೂಟ್ ಫೇಸ್ ಪ್ಯಾಕ್, ಆರೆಂಜ್ ಪೀಲ್ ಫೇಸ್ ಪ್ಯಾಕ್, ಅವರ ಹರ್ಬಲ್ ಹೇರ್ ಆಯಿಲ್, ಹಾಗೆ 1 ಡ್ರಾಪ್ ಎಲ್ಲಾ ಶೀತ ನೆಗಡಿ ಕೆಮ್ಮು ಎಲ್ಲದಕ್ಕೂ 1 ಡ್ರಾಪ್ ರಾಮಬಾಣ ಇದ್ದಂಗೆ ಇದು ಸೂಪರ್ ಆಗಿ ಇದೆಲ್ಲ ಮಾಡಿದ್ದಾರೆ. ಹಾಗೆ ಅವರ ಇಂಡಿಗೋ ಪೌಡರ್, ಹೇರ್ ಪ್ಯಾಕ್ ಪೌಡರ್, ಹೆನ್ನ ಜೊತೆ ಶಿಗಕಾಯಿ ಮಿಕ್ಸ್ ಮಾಡಿರುವಂತ ಹೇರ್ ಪ್ಯಾಕ್ ಪೌಡರ್, ಇಂಡಿಗೋ ಪೌಡರ್, ಇದೆಲ್ಲದನ್ನು ವಾಣಿ ತಗೊಂಡ್ಬರ್ತಾ ಇದಾರೆ. ಸೊ ವಾಣಿಯವರ ಹರ್ಬಲ್ ಸ್ಟೋರ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಹಾಗೆ ಅವರು ಸಿರ್ಸಿಯವರಾಗಿರೋದ್ರಿಂದ, ಮೂಲತಃ ಸಿರ್ಸಿಯವರಾಗಿರೋದ್ರಿಂದ ಕರಿಮೆಣಸು ಕೂಡ, ಕಾಳು ಮೆಣಸು ಕೂಡ ತರ್ತಾ ಇದ್ದಾರೆ. ನೆನೆ ಕಾವ್ಯ ಅವರು ಬರ್ತಾರೆ ಅಂತನೋ ಹೇಳಿಬಿಟ್ಟೆ, ಏನೇನು ತರ್ತಾರೆ ಅಂತ ತೋರಿಸೋದು ಮರೆತುಬಿಟ್ಟೆ, ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಕಾವ್ಯ ಅವರ ತಿಂಡಿ ಅಂಗಡಿಯಲ್ಲಿ ಇಷ್ಟು ವೆರೈಟಿ ಉಂಡೆಗಳು, ಅವಲಕ್ಕಿ, ಚಟ್ನಿ ಪುಡಿ, ಇನ್ನು ಏನೇನು ಬೇಕು, ಕೊಬ್ಬರಿ ಕಡ್ಡಿ, ನಮ್ಮಲ್ಲಿ ಫೇಮಸ್ ಆಗಿರೋ ಕೊಬ್ಬರಿ ಕಡ್ಡಿ, ಡ್ರೈ ಫ್ರೂಟಿಂದ ಉಂಡೆ, ರವೆ ಉಂಡೆ ಸೂಪರಾಗಿರುತ್ತೆ. ನಾನು ತರಿಸ್ಕೊಂಡಿದ್ದೀನಿ ಆಲ್ರೆಡಿ, ನೀವು ನೋಡಿದ್ದೀರಾ. ಇದು ಕರ್ದವಲಕ್ಕಿ ಅಂತ ಹೇಳ್ತೀವಿ ನಮ್ಮ ಸೈಡು, ಕರ್ದವಲಕ್ಕಿ, ಹಾಗೆ ಎಳ್ಳಿನ ಉಂಡೆ, ಎಲ್ಲ ರೀತಿಯ ಉಂಡೆಗಳನ್ನು ತೊಗೊಂಡು ಬರ್ತಾ ಇದ್ದಾರೆ. ಸೊ ಮಿಸ್ ಮಾಡದೆ ತಿಂದು ನೋಡಿ. ಸೊ ಇಲ್ಲಿಗೆ ನಮ್ಮ ಸ್ಟಾಲ್ ಕತೆ ಮುಗೀತು. ಎಲ್ಲರೂ ಬನ್ನಿ, ತುಂಬಾ ಖುಷಿ ಆಗುತ್ತೆ. ಶನಿವಾರಕ್ಕೋಸ್ಕರ ನಾವಂತೂ ತುಂಬಾ ಒಂದು ಹುಮ್ಮಸ್ಸಿಂದ ಕಾಯ್ತಾ ಇದ್ದೀವಿ, ಯಾವತ್ತೂ ಶನಿವಾರ ಬರುತ್ತೆ ಅಂತ. ನಿಮ್ಮೆಲ್ಲರೂ ಭೇಟಿ ಆಗೋಕೆ ಬಂದು ಅದನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡಿ ಅಂತ ಕೇಳ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.